ನಿಯಮಗಳನ್ನ ಗಾಳಿಗೆ ತೂರ್ತಾ ಇದೆ ಬಿಬಿಎಂಪಿ. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಬಿಎಂಪಿ ನಿಯಮಗಳನ್ನ ಗಾಳಿಗೆ ತೂರಿದೆ. ಈಗ ಮತ್ತೊಂದು ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಸರ್ಕಾರದ ಆದೇಶಕ್ಕೆ ಇಲ್ಲಿ ಬೆಲೆನೇ ಇಲ್ಲ ಎಂಬಂತಾಗಿದೆ. ಯಾವ ವಿಚಾರದಲ್ಲಿ ಹಾಗಾದ್ರೆ ಅನ್ನೋದನ್ನ ಕೂಡ ಹೇಳ್ತೀನಿ. ರಸ್ತೆಗೆ ಗುರೂಜಿಯೊಬ್ಬರ ಹೆಸರಿಟ್ಟು ವಿವಾದವನ್ನ ಮಾಡ್ಕೊಂಡಿರುವಂತದ್ದು, ಇದರಲ್ಲಿ ನಮ್ಮ ಅಭ್ಯಂತರ ಏನೂ ಇಲ್ಲ, ಆದ್ರೆ ನಿಯಮಗಳ ಪ್ರಕಾರ ಇವರು ಇಟ್ಟಿದ್ದಾರಾ ಅನ್ನೋದೇ ಪ್ರಶ್ನೆ ಆಗಿರುವಂತದ್ದು. ಅವಧೂತ ವಿನಯ್ ಗುರೂಜಿ ಹೆಸರಿನಲ್ಲಿ ರಸ್ತೆಯನ್ನ ಅಂದ್ರೆ ಇಡಲಾಗಿರುವಂತದ್ದು, ರಸ್ತೆಗೆ ಅವರ ಹೆಸರನ್ನ ಇಡಲಾಗಿರುವಂತದ್ದು. ಉತ್ತರಹಳ್ಳಿ ವಾರ್ಡ್ ರಸ್ತೆಯೊಂದಕ್ಕೆ ಗುರೂಜಿಯ ಹೆಸರನ್ನ ಇಡಲಾಗಿದೆ. ಬಿಬಿಎಂಪಿ ಕೌನ್ಸಿಲ್ ನಲ್ಲಿ ಚರ್ಚಿಸದೇನೆ ಈ ರೀತಿಯಾಗಿ ನಾಮಕರಣವನ್ನ ಮಾಡಲಾಗಿದೆ. ಇಲ್ಲಿ ಇರುವಂತ ಪ್ರಶ್ನೆನೇ ಅದು, ನಿಯಮದ ಪ್ರಕಾರ ಹೆಸರನ್ನ ಇಡೋದ್ ಬಿಟ್ಟು ಯಾವುದೇ ರೀತಿಯಾದಂತ ಚರ್ಚೆಯನ್ನ ಮಾಡದೆ ಹೆಸರನ್ನ ಯಾವ ರೀತಿಯಾಗಿ ಇಟ್ರು ಅನ್ನೋದೇ ಪ್ರಶ್ನೆ ಆಗಿದೆ. ನಿಯಮ ಪ್ರಕಾರ ಬದುಕಿರುವವರ ಹೆಸರನ್ನ ಇಡುವಂತಿಲ್ಲ. ಇದು 2003 ಸರ್ಕಾರವೇ ಮಾಡಿದ್ದಂತ ಒಂದು ಖಡಕ್ ಆದೇಶ. ಆ ಖಡಕ್ ಆದೇಶ ಯಾವ ರೀತಿಯಾಗಿ ಪಾಲನೆ ಆಗ್ತಾ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ತೋರಿಸ್ತಾ ಇರುವಂತ ಒಂದು ಬ್ರೇಕಿಂಗ್ ನ್ಯೂಸ್. ಈ ನಿಯಮವನ್ನ ಉಲ್ಲಂಘಿಸಿದ್ರೆ ಅದು ಸಂಪೂರ್ಣವಾಗಿ ಅಕ್ರಮ. ನಾಮಕರಣ ಪ್ರಕ್ರಿಯೆಯು ಕೂಡ ನಿಯಮ ಪಾಲನೆ ಆಗಿಲ್ಲ. ಹೆಸರನ್ನು ಇಡುವಂತ ವಿಚಾರದಲ್ಲಿ ಜಾಹೀರಾತನ್ನ ಮೊದಲು ಕೊಡಬೇಕಾಗುತ್ತೆ. ಹೆಸರನ್ನ ಇಡುವಂತ ಸಂದರ್ಭದಲ್ಲಿ ಸಾರ್ವಜನಿಕರ ಸಲಹೆ ಮತ್ತು ಒಂದ್ ಕಡೆ ಅಭಿಪ್ರಾಯವನ್ನ ಸ್ವೀಕರಿಸಲೇಬೇಕು ಹೆಸರನ್ನ ಇಡೋದಕ್ಕೂ ಮುಂಚೆ. ಇದನ್ನ ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಬೇಕು. ಈ ರೀತಿಯಾಗಿ ಹೆಸರನ್ನ ಇಡ್ತಾ ಇದೀವಿ, ಓಕೆನಾ ಏನು ಎತ್ತ, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು. ಅದ್ಯಾವುದು ಕೂಡ ಚರ್ಚೆ ಆಗಿಲ್ಲ. ನಿರ್ಣಯವನ್ನ ಕಂದಾಯ ವಿಭಾಗ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕು. ಸರ್ಕಾರ ನಂತರ ಸಾಧಕ ಬಾಧಕ ಅವಲೋಕಿಸಿ ನಿರ್ಣಯವನ್ನ ಕೈಗೊಳ್ಳುತ್ತೆ. ಆದ್ರೆ ಇದ್ಯಾವುದೇ ನಿಯಮವನ್ನು ಕೂಡ ಇಲ್ಲಿ ಜಾರಿ ಮಾಡದೆ, ಯಾವುದನ್ನು ಕೂಡ ಚರ್ಚೆ ಮಾಡದೆ ಎಲ್ಲಾ ನಿಯಮಗಳನ್ನು ಕೂಡ ಗಾಳಿಗೆ ತೂರಿ ಹೆಸರನ್ನ ಇಡಲಾಗಿದೆ. ರಸ್ತೆಗೆ ವಿನಯ್ ಗುರೂಜಿ ಹೆಸರಿಡ್ಲಿಕ್ಕೆ ಈ ಪ್ರಕ್ರಿಯೆಗಳೇ ನಡೆದಿಲ್ಲ. ಏಕಾಏಕಿ ಉತ್ತರಹಳ್ಳಿ ವಾರ್ಡ್ ರಸ್ತೆಗೆ ಗುರೂಜಿ ಅವರ ಹೆಸರನ್ನ ಇಡಲಾಗಿದೆ. ಈಗ ನಾಮಫಲಕ ತೆಗೆಸ್ತೇನೆ ಎಂದಿದ್ದಾರೆ ವಿಪಕ್ಷದ ಕಾರ್ಪೊರೇಟರ್ಸ್. ನಮ್ಮದ್ ಯಾವುದೇ ರೀತಿಯಾದಂತ ಅಪೋಸ್ ಇಲ್ಲ ಇಲ್ಲಿ, ಆದ್ರೆ ನಿಯಮಗಳು ಯಾವುದನ್ನು ಕೂಡ ಪಾಲನೆ ಮಾಡಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿರುವಂತದ್ದು. ಇದರಲ್ಲಿ ಅವ್ರಿಗೇನಾದ್ರೂ ಹೆಸರನ್ನ ಇಡಬೇಕು ಅನ್ನೋದು ಆಸೆ ಏನಾದ್ರೂ ಇದ್ರೆ ಚರ್ಚೆ ಮಾಡ್ಲಿ, ಅಥವಾ ಜಾಹೀರಾತನ್ನ ಕೊಡ್ಲಿ, ಸಾರ್ವಜನಿಕರ ಅಭಿಪ್ರಾಯವನ್ನ ಪಡ್ಕೊಳ್ಳಿ, ಆ ರೋಡಿನ ಜನರ ಅಭಿಪ್ರಾಯವನ್ನ ಪಡ್ಕೊಳ್ಳಿ, ಅವರೆಲ್ಲರೂ ಕೂಡ ಓಕೆ ಅಂತಾರ, ಅದಾದ್ಮೇಲೆ ಕೌನ್ಸಿಲ್ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರ, ಅದಾದ್ಮೇಲೆ ಚರ್ಚೆಯಲ್ಲಿ ಓಕೆ ಆದ್ಮೇಲೆ ಈ ರೀತಿಯಾಗಿ ಬೋರ್ಡ್ ಅನ್ನ ಅಳವಡಿಸಬಹುದು. ಆದ್ರೆ ಅದ್ಯಾವುದನ್ನು ಕೂಡ ಮಾಡದೆ ಡೈರೆಕ್ಟ್ ಆಗಿ ಏಕಾಏಕಿ ಹೋಗ್ಬಿಟ್ಟು ರೋಡಿಗೆ ವಿನಯ್ ಗುರೂಜಿ ರಸ್ತೆ ಅಂತ ಹೆಸರನ್ನ ಇಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌತಮ್ ಕುಮಾರ್ ಜೈನ್ ಬೆಂಗಳೂರಿನ ಮೇಯರ್ ಅವರನ್ನ ನ್ಯೂಸ್ ನಿಮಗೆ ತೋರಿಸ್ತಾ ಇದ್ವಿ. ಒಂದು ರಸ್ತೆಗೆ ವಿನಯ್ ಗುರೂಜಿ ಅವರ ಹೆಸರನ್ನ ನಾಮಕರಣ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ನಿಯಮಗಳನ್ನ ಕೂಡ ಗಾಳಿಗೆ ತೂರಿ ಅಲ್ಲಿ ಹೆಸರನ್ನ ಇಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು. ವ್ಯಕ್ತಿಗಳಿಗೂ ಒಂದೇ ಸಾಮಾಜಿಕ ನ್ಯಾಯ ಅನ್ನುತ್ತೆ ನಮ್ಮ ಕಾನೂನು. ಅದು ಎಲ್ಲೋ ಒಂದು ಕಡೆ ಈ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಕಾನೂನು ಅನ್ನುವಂಥದ್ದು, ನಿಯಮಗಳನ್ನುವಂಥದ್ದು ಬೇರೆ ರೀತಿ ಇದೆಯಾ ಅನ್ನುವಂಥ ಪ್ರಶ್ನೆ ಮಾಡೋದಕ್ಕೆ ನಾವು ಇವತ್ತು ಹೇಳಿಕೊಟ್ಟಿರುವಂಥ ಸ್ಟೋರಿ ಕಾರಣ ಆಗುತ್ತೆ. ನಾವೀಗ ತೋರಿಸ್ತಿರುವಂಥ ಬೋರ್ಡ್ ನೋಡಿ, ವಿನಯ್ ಗುರೂಜಿ ರಸ್ತೆ. ಈ ಒಂದು ರಸ್ತೆಗೆ ಈ ಒಂದು ನಾಮ, ಈ ಒಂದು ಹೆಸರನ್ನು ಇಡಲಾಗಿದೆ ಅಂತ ಹೇಳಿದ್ರೆ, ಉತ್ತರಹಳ್ಳಿಯ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಬರುವಂಥ ರಸ್ತೆ ಇದು. ಈ ಒಂದು ರಸ್ತೆಗೆ ವಿನಯ್ ಗುರೂಜಿ ರಸ್ತೆ ಅಂತ ಹೆಸರಿಡಲಾಗಿದೆ. ಇದು BBMP ಕಡೆಯಿಂದ ನಾಮಕರಣ ಮಾಡಿರುವಂಥ ಹೆಸರು ಅಥವಾ ವೈಯಕ್ತಿಕವಾಗಿ ನಾಮಕರಣ ಮಾಡಿರುವಂಥ ಹೆಸರು. ಆದರೆ ಪ್ರಥಮವಾಗಿ ಇಲ್ಲಿ ಕಂಡುಬರುವಂಥ ವೈಲೇಷನ್ ಅಂತ ಹೇಳಿದ್ರೆ, BBMPಯ ಗಮನಕ್ಕೆ ಬರದೆ ಈ ಒಂದು ರಸ್ತೆಯ ನಾಮಕರಣವನ್ನು ಮಾಡಲಾಗಿದೆ, ನಾಮಫಲಕವನ್ನು ಹಾಕಲಾಗಿದೆ ಅಂತ. BBMPಯ ನಿಯಮಗಳು ಸಾಮಾನ್ಯವಾಗಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಬದುಕಿರುವಂಥ ವ್ಯಕ್ತಿಯ ಹೆಸರನ್ನು ಇಡಲೇಬಾರದು ಅನ್ನೋಂಥ ಒಂದು ಸ್ಪಷ್ಟವಾದ ನಿಯಮವನ್ನು ಹೇಳುತ್ತೆ. 2003 ಇದಕ್ಕೆ ಸಂಬಂಧಪಟ್ಟ ಸರ್ಕಾರದಿಂದ ಒಂದು ಆದೇಶನೂ ಕೂಡ ಆಗುತ್ತೆ. ಅದರಿಂದ ಈವರೆಗೂ ಅದರಿಂದ ಹಿಡಿದು ಇವತ್ತು ಸ್ಪಷ್ಟವಾಗಿ ಅದನ್ನು ಅದ್ರ ಬಗ್ಗೆ
ಉಲ್ಲೇಖ ಮಾಡುತ್ತೆ, ಅದನ್ನು ಅಕ್ರಮ ಅನ್ನತ್ತೆ. ಆದರೆ ವಿನಯ್ ಗುರುಜಿಯವರ ಬಗ್ಗೆ ನಮಗೂ ಕೂಡ ತುಂಬ ಗೌರವ ಇದೆ. ಸಮಾಜದಲ್ಲಿ ತುಂಬ ದೊಡ್ಡ ಮಟ್ಟದ ವ್ಯಕ್ತಿ, ಅವಧೂತ ಅನ್ನಿಸ್ಕೊಂಡಂತಿರುವಂಥರು, ರಾಜಕೀಯದ ಬಹಳಷ್ಟು ದೊಡ್ಡ ವ್ಯಕ್ತಿಗಳು ಕೂಡ ಇವತ್ತು ಅವರಿಗೆ ಒಂದು ರೀತಿ ಗೌರವವನ್ನು ಸಲ್ಲಿಸುವಂಥ ಒಂದು ಸನ್ನಿವೇಶ ಇದೆ, ಅದೆಲ್ಲವನ್ನು ಒಪ್ಕೊಳ್ತೀವಿ. ಆದರೆ ಕಾನೂನು ವಿಷಯ ಬಂದಂಥ ಟೈಮಲ್ಲಿ ಈ ಒಂದು ಪ್ರಕರಣವು ಕೂಡ ಸಂಪೂರ್ಣ ಉಲ್ಲಂಘನೆ ಅನಿಸುತ್ತೆ. ಮೊದಲನೇ ಮೇಜರ್ ಉಲ್ಲಂಘನೆ ಅಂತ ಹೇಳಿದ್ರೆ, ಬದುಕಿರುವಂಥ ವ್ಯಕ್ತಿಯ ಹೆಸರಿನಲ್ಲಿ ಯಾವುದೇ ರಸ್ತೆಗೆ ನಾಮಕರಣ ಮಾಡಬಾರ್ದು ಅನ್ನೋಂಥದ್ದು ಮೊದಲನೇ ನಿಯಮವನ್ನು ಉಲ್ಲಂಘಿಸಿರುವಂಥದ್ದು ಇಲ್ಲಿ ಪ್ರಮುಖವಾದಂಥ ಉಲ್ಲಂಘನೆ ಆಯಿತು ಅಂತ ಹೇಳಿದ್ರೆ, ಇದನ್ನು ಜಾಹೀರಾತು ಕೊಟ್ಟು ಸಾರ್ವಜನಿಕವಾಗಿ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ, ಆ ನಂತರದಲ್ಲಿ ಕೌನ್ಸಿಲ್ ಮೀಟಿಂಗ್ ಇಟ್ಟು ಅದನ್ನು ಸರ್ಕಾರಕ್ಕೆ ಕಳಿಸಿ, ಆ ನಂತರ ಅಪ್ರೂವಲ್ ತೆಗೆದುಕೊಂಡಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಮಾಡಿದಂಥ ಟೈಮಲ್ಲಿ ನಿಜಕ್ಕೂ ಕೂಡ ಆ ಯಾವುದೇ ರೀತಿಯಲ್ಲಿ ಆ ನಿಯಮಗಳನ್ನು ಪಾಲಿಸದೆ ಈ ಒಂದು ರಸ್ತೆಗೆ ವಿನಯ್ ಗುರುಜಿ ಅವರ ಹೆಸರನ್ನು ಇಡಲಾಗಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅವರೇ ಈ ಒಂದು ರಸ್ತೆಗೆ ನಾಮಕರಣ ಮಾಡಿದರೆ ಅನ್ನುವಂಥ ಒಂದು ಆ ನಾಮಕರಣದ ಉದ್ಘಾಟನೆಯನ್ನು ಕೂಡ ವಿನಯ್ ಗುರುಜಿಯವರೇ ಮಾಡಿದರೆ ಅನ್ನೋಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ. ಇದು ಈ ಒಂದು ಆಗಿರುವಂಥ ಎಡವಟ್ಟನ್ನು ಸರಿಪಡಿಸುವಂಥ ಅಗತ್ಯ, ಅದೇ ರೀತಿ ಅನಿವಾರ್ಯತೆ BBMP ಮುಂದಗಡೆ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಮಂಡ್ಯ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬ್ಯಾಂಗ್ಳೂರು. ನೋಡಿದ್ರಲ್ಲ, ವಿನಯ್ ಗುರುಜಿ ರಸ್ತೆ ಅಂತ ನಾಮಕರಣವನ್ನ ಮಾಡಿರುವಂತದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮೇಯರ್ ಗೌತಮ್ ಕುಮಾರ್ ಜೈನ್ ಅವರನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಆದ್ರೆ ಕಾರ್ ಮಾತ್ರ ಅವರು ರಿಸೀವ್ ಮಾಡ್ತಾ ಇಲ್ಲ. ಇದೇ ವಿಚಾರವನ್ನ ಇಷ್ಟಕ್ಕೆ ಮಾತ್ರ ಬಿಡೋದಿಲ್ಲ. ಈ ವಿಚಾರವನ್ನ ಮತ್ತೆ ನೆಕ್ಸ್ಟ್ ಬುಲೆಟಿನ್ ಅಲ್ಲೂ ಕೂಡ ತಗೊಳ್ತೀವಿ. ಮೇಯರ್ ಏನ್ ಪ್ರತಿಕ್ರಿಯೆ ಕೊಡ್ತಾರೆ, ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರದ ಮೇಲೂ ಕೂಡ ಸೈಲೆಂಟ್ ಆಗಿರ್ತಾರ ಮೇಯರ್ ಗೌತಮ್ ಕುಮಾರ್ ಜೈನ್ ಅವರು ಅನ್ನೋದೇ ನಮ್ಮ ಪ್ರಶ್ನೆ ಇರುವಂತದ್ದು. ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನೀಡ್ತೀನಿ. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ CM ಸಕ್ಸಸ್ ಸೀಕ್ರೆಟ್ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.